ಚುನಾಯಿತ ಪ್ರತಿನಿಧಿಗಳು ಪ್ರಾಮಾಣಿಕ ಮನಸ್ಸು ಮಾಡಿದರೆ ಯಾವುದೇ ಕೆಲಸ ಅಸಾಧ್ಯವಲ್ಲ ಎಂಬುದನ್ನು ಮಡಿಕೇರಿ ನಗರಸಭಾ ಸದಸ್ಯ ರಾಜೇಶ್ ಯಲ್ಲಪ್ಪ ಸಾಧಿಸಿ ತೋರಿಸಿದ್ದಾರೆ. ತಮ್ಮ ವಾರ್ಡಿನ ಅವ್ಯವಸ್ಥಿತ ರಸ್ತೆಯೊಂದಕ್ಕೆ ರಾಜೇಶ್ ಮುಕ್ತಿ ಕರುಣಿಸಿದ್ದಾರೆ. ಹೊಂಡ ಗುಂಡಿಗಳಿಂದ ತುಂಬಿ ಅಪಘಾತಕ್ಕೂ ಕಾರಣವಾಗ್ತಿದ್ದ ಮಾರ್ಗವನ್ನು ಸಂಚಾರಕ್ಕೆ ಮುಕ್ತ ಮಾಡಿದ್ದಾರೆ. ಒಬ್ಬ ಕೌನ್ಸಿಲರ್ ತಮ್ಮ ವಾರ್ಡಿನ ರಸ್ತೆಗೆ ಮುಕ್ತಿ ನೀಡುವುದು ದೊಡ್ಡ ವಿಚಾರವೇನಲ್ಲ ಎಂದುಕೊಂಡಿರಾ? ನಿಮ್ಮ ಪ್ರಶ್ನೆ ಸಹಜವಾದುದೇ. ರಾಜೇಶ್ ಯಲ್ಲಪ್ಪ ಈ ಬೃಹತ್ ಮೊತ್ತದ ಕಾಮಗಾರಿಯನ್ನು ತಮ್ಮ ಸ್ವಂತ ಖರ್ಚಿನಲ್ಲೇ ಮಾಡಿದ್ದಾರೆ ಎಂಬುದು ವಿಶೇಷ. ಭಾರಿ ಹೊಂಡಗಳಿಂದ ಭರ್ತಿಯಾಗಿದ್ದ ರಸ್ತೆಯಲ್ಲಿ ಆಗಿಂದಾಗ್ಗೆ ಅಪಘಾತಗಳು ನಡೆಯುತ್ತಿದ್ದವು. ಜನರು ಈ ಬಗ್ಗೆ ನಗರಸಭೆಗೆ ದೂರು ನೀಡಿದ್ದರೂ ಅನುದಾನದ ಕೊರತೆಯಿಂದಾಗಿ ಕಾರ್ಯಸಾಧ್ಯವಾಗಿರಲಿಲ್ಲ. ಕೊನೆಗೆ ಸ್ವತಃ ರಾಜೇಶ್ ಯಲ್ಲಪ್ಪ ರಸ್ತೆ ದುರಸ್ತಿಗೆ ಮುಂದಾದ್ರು. ತಮ್ಮದೇ ಖರ್ಚಿನಲ್ಲಿ ಗುಂಡಿಗಳನ್ನು ಕಾಂಕ್ರೀಟ್ನಿಂದ ಮುಚ್ಚಿಸಿದ್ರು. ಇಂದು ಈ ರಸ್ತೆಯಲ್ಲಿ ಸಂಚರಿಸುವವರು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಿದ್ದಾರೆ. ಮಡಿಕೇರಿ ನಗರದಲ್ಲಿ ಇನ್ನೇನು ಮಳೆಗಾಲ ಪ್ರಾರಂಭ ಆಗುವಂಥದ್ದಲ್ಲಿ ಮಡಿಕೇರಿ ನಗರದ ಕೆಲವು ವಾರ್ಡ್ಗಳನ್ನ ಅತಿ ಮುಖ್ಯ ಕಾಮಗಾರಿಗಳಾಗಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ನಗರಸಭೆಯಲ್ಲಿ ಕೆಲವು ಹಣಕಾಸು ತೊಂದರೆಗಳಿಂದ ಫಂಡ್ಸ್ ಯಾವುದು ಬರದೇ ಇರೋದರಿಂದ ಕೆಲವು ಕಾಮಗಾರಿಗಳು ಹಾಗೆ ಪೆಂಡಿಂಗ್ ಆಗಿರುತ್ತೆ. ಹಾಗೆ 16ನೇ ವಾರ್ಡ್ನಲ್ಲಿ ಭಾಳ ಮುಖ್ಯವಾದ ಕೆಲಸ ಕಾಲಗಳು. ಒಂದು ರಸ್ತೆ ಭಾಳಷ್ಟು ಗುಂಡಿ ಬಿದ್ದು ಅಲ್ಲಿ ಜನಸಾಮಾನ್ಯರಿಗೆ ನಡೆದಾಡಲಿಕ್ಕೆ ಹೋಗಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದ್ದ ಸಂದರ್ಭದಲ್ಲಿ ಹಾಗೆ ಕೆಲವು ಚರಂಡಿಗಳು ಸ್ಲ್ಯಾಬ್ ಕವರ್ ಸ್ಲ್ಯಾಬ್ಗಳೆಲ್ಲ ರೆಡಿ ಆಗಬೇಕಾಗಿತ್ತು. ಕೆಲವು ಹಂಪ್ಗಳನ್ನ ಹಾಕಬೇಕಾಗಿತ್ತು ನೀರನ್ನ ಡೈವರ್ಟ್ ಮಾಡಲಿಕ್ಕೆ. ಆ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ನಗರಸಭೆಯಿಂದ ಯಾವುದೇ ಇದು ಅನುದಾನ ಬರದೇ ಇರೋದರಿಂದ ನಾನು ನನ್ನ ವೈಯಕ್ತಿಕ ಖರ್ಚಿನಲ್ಲಿ ಆ ಕೆಲಸ ಕಾಮಗಾರಿಗಳನ್ನು ಮುಗಿಸಿರ್ತೇನೆ. ಸೊ ಇದರಿಂದಾಗಿ ಮುಂದಿನ ನಗರಸಭೆ ಮಳೆಗಾಲದಲ್ಲಿ ನನ್ನ ವಾರ್ಡಿನ ಸದಸ್ಯರಿಗೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಅಂತಿರೋದು ನಮ್ಮ ಉದ್ದೇಶ. ಜನಸೇವೆಯೇ ಜನಾರ್ದನ ಸೇವೆ ಎಂಬುದು ಹಿತೋಕ್ತಿ. ಚುನಾವಣೆಯಲ್ಲಿ ಗೆದ್ದು ಬರುವ ಪ್ರತಿನಿಧಿಗಳು ಸರ್ಕಾರದ ಅನುದಾನದಲ್ಲಿ ಕೆಲಸ ಮಾಡುವುದು ಹೆಚ್ಚುಗಾರಿಕೆಯೇನಲ್ಲ. ತಮ್ಮ ಅಧಿಕಾರಾವಧಿಯಲ್ಲಿ ಜನರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾದರೆ ಆತ ಉತ್ತಮ ನಾಯಕ ಎನಿಸಿಕೊಳ್ತಾನೆ. ನಗರಸಭೆಯಲ್ಲಿ ಫಂಡ್ ಬಂದಿಲ್ಲ, ಅಮೌಂಟ್ ಇಲ್ಲ ಅಂತೇಳಿ ತುಂಬ ಇದು ಮಾಡ್ತೀರಾ. ಆದರೆ ಫಂಡ್ ಬಂದಿಲ್ಲ, ದುಡ್ಡಿಲ್ಲ ಅಂತ ಹೇಳಿದ್ರೆ ನಮ್ಮ ಈ ಮೂಲಭೂತ ಸೌಕರ್ಯಗಳಿಗೆ ನಮಗೆ ಮಳೆ ಬಂದರೆ ಏನು ಮಾಡೋಕ್ಕಾಗಿಲ್ಲ. ಒಂದು ವರ್ಷದಲ್ಲಿ 3 ವರ್ಷ ಮುಂಚೆ ಇದೇ ಥರ ಫ್ಲಡ್ಡಾಗಿ ಊರಿಗೆ ಊರೇ ನಾಶ ಆಗಿ ಕೊಚ್ಚಿ ಹೋದ ಪರಿಸ್ಥಿತಿ ಆಯಿತು. ಇವತ್ತು ನಾವು ಅದೇ ತಪ್ಪು ಮಾಡಿದರೆ ನಾಳೆ ಇದೇ ಸಮಸ್ಯೆ ಆದರೆ ನಾವು ನಾಳೆ ತುಂಬ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಅದೇ ನಿಟ್ಟಿನಲ್ಲಿ ನಮ್ಮ ರಾಜೇಶ್ ಅವರು ಖುದ್ದಾಗಿ ಈ ಥರ ಸಮಸ್ಯೆ ಆಗಿದ್ದಕ್ಕೆ ಅವರ ಸ್ವಂತ ಖರ್ಚಿನಲ್ಲಿ ಸುಮಾರು ನಮ್ಮ ಈ ರಸ್ತೆಗಳನ್ನ ಅವರು ಕಾಂಕ್ರೀಟೀಕರಣ ಗುಂಡಿ ಮುಚ್ಚುವ ತೇಪೆ ಕೆಲಸಗಳೆಲ್ಲ ಮಾಡಿದ್ದಾರೆ. ಅದು ನಮಗೆ ಸ್ವಲ್ಪ ಸಂತೋಷನೇ ಆಯಿತು. ಏಕೆಂದರೆ ನಮ್ಮ ಮಾತಿಗೆ ಹೋಗ್ಬಿಟ್ಟು ಅವರು ಸ್ಪಂದಿಸಿ ಆದಷ್ಟು ಬೇಗ ಮಳೆ ಬರೋಕ್ಕಿಂತ ಮುಂಚೆ ಅವರೊಂದು ಸ್ವಂತ ಖರ್ಚಿನಿಂದ ಅವರೇ ದುಡ್ಡು ಹಾಕಿ ಮಾಡಿಸಿದ್ದಾರೆ. ಅದು ನಮ್ಮ ನಾಗರಿಕರು ಸ್ಥಳೀಯರಿಗೂ ತುಂಬ ಸಂತೋಷವೂ ಆಗಿದೆ.